ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಧ್ಯಯನ ಅಳವಡಿಸಿರ್ತಕ್ಕಂಥ ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪಿ ಲಂಕೇಶ್ ಅವರ ವಿರಚಿತ ಈ ಒಂದು ಕತೆ ನಮ್ಮ ಸಹಜೀವನದಲ್ಲಿ ಶತಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ಈ ಜಾತಿ ಭೇದ ತಾರತಮ್ಯತೆ ಇದು ಎಷ್ಟೊಂದು ಕ್ರೂರವಾಗಿ ಎಷ್ಟೊಂದು ಕಠೋರವಾಗಿ ಅದನ್ನು ಒಂಥರ ಸಂಪ್ರದಾಯ ಪದ್ಧತಿ ಎನ್ನುವಂಥ ರೀತಿಯದಾಗಿ ಈ ಸಮಾಜದಲ್ಲಿ ಅಳವಡಿಸ್ಕೊಂಡು ಬಾಳ್ವೆ ಬದುಕು ನುದ್ದಕ್ಕೂ ಹಾಗೆ ಮುಂದುವರಿಸ್ಕೊಂಡು ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದು ನಮ್ಮ ಮನಸ್ಸಿನಲ್ಲಿ ಹಚ್ಚೆಳೆಯದೆ ಉಳಿದಿರತಕ್ಕಂಥ ಒಂದು ಮೌಢ್ಯತೆ. ಇಂಥ ಈ ಜಾತಿ ಭೇದ ತಾರತಮ್ಯತೆಯಿಂದ ಈ ಬಡವರು ನಿರ್ಗತಿಕರು ಈ ಸಮಾಜದಲ್ಲಿ ಈ ಒಂದು ಕೆಳ ಜಾತಿಯವರನ್ನು ಆ ತುಡಿತಕ್ಕೆ ಒಳಪಡಿಸಿಕೊಂಡು ಹಟ್ಟಹಾಸತನದಿಂದ ಮೆರೆಸ್ಕೊಳ್ತಕ್ಕಂಥ ಎಷ್ಟು ಮುಂದುವರೆದ ಸಮಾಜದ ಒಂದು ಜಾತಿಗಳನ್ನು ಈಗಲೂ ಸಹ ನಾವು ನೋಡ್ತಾ ಇದ್ದೀವಿ. ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಈ ಜಾತಿ ಭೇದ ತಾರತಮ್ಯತೆ ಎನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದು ಹೊರಬರಬೇಕಾಗಿದೆ. ಆ ಜಾತಿ ಭೇದ ತಾರತಮ್ಯತೆಯನ್ನು ಅಳಿಸಿ ಪ್ರತಿಯೊಬ್ಬ ಮನುಷ್ಯರ ನಡುಮಧ್ಯೆ ಇರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಈ ಸಮಾಜದ ಒಂದು ಆಂತರಿಕವಾದಂಥ ಆ ಹೀನತೆಯ ಭಾವನೆಗಳಿಂದ ಹೊರಬಂದು ಆ ತರತಮ ಭಾವನೆಗಳು ಹಳೆದು ಮಾನವೀಯವಾಗಿ ನೋಡುವಂಥ ಗುಣ ನಾವು ನೀವುಗಳೆಲ್ಲರೂ ಬೆಳೆಸ್ಕೊಳ್ಳಬೇಕಾಗಿದೆ. ಇಂಥ ಒಂದು ಹೀನತೆಯ ಭಾವನೆಗಳಿಂದ ಹೊರಬರ್ಸ್ಲಿಕ್ಕಾಗಿ ನಮ್ಮ ಪೂರ್ವಿಕರು ಶರಣರಿರ್ಬೋದು ಅಥವಾ ಸಂತರಿರ್ಬೋದು ಯೋಗಿಗಳಿರ್ಬೋದು ಜೋಗಿಗಳಿರ್ಬೋದು ಧಾರ್ಮಿಕ ಆಂದೋಲನಕಾರ ಎಷ್ಟೋ ಜನರು ಬಂದು ಜಾಗೃತಿ ಮೂಡಿಸಲಿಕ್ಕೆ ಈ ಜಾತಿ ಭೇದ ತಾರತಮ್ಯತೆ ಹೊರಗೆಡುವಲಿಕ್ಕೆ ಸಾಕಷ್ಟು ಜನರು ಪ್ರಯತ್ನ ಮಾಡಿದರು. ಆದರೆ ಅವರುಗಳೇ ದೈಹಿಕವಾಗಿ ಹಳೆದು ಹೋದರೆ ಹೊರತಾಗಿ ಈ ಜಾತಿ ಭೇದ ತಾರತಮ್ಯತೆ ಎನ್ನುವಂಥದ್ದು ಈ ಸಮಾಜ ದೇಶ ಇಡೀ ಪ್ರಪಂಚದಿಂದ ಮುಕ್ತಗೊಳಿಸ್ಲಿಕ್ಕೆ ಯಾರಿಂದನೋ ಆಗಲೇ ಇಲ್ಲ. ಆದರೆ ಇಲ್ಲಿ ಲಂಕೇಶ್ ಅವರ ಬರೆದಿರ್ತಕ್ಕಂಥ ಮುಟ್ಟಿಸಿಕೊಂಡವನು ಎನ್ನುವಂಥ ಕಥೆಯಲ್ಲಿ ಒಬ್ಬ ಮುಗ್ದ ಅಮಾಯಕ ಅನಕ್ಷರಸ್ಥ ಅವನ ಮನಸ್ಸಿನಲ್ಲಿ ಈ ಜಾತಿ ಭೇದ ತಾರತಮ್ಯತೆ ಎನ್ನುವಂಥದ್ದು ಹೇಗೆ ಅವನಿಗೆ ಗೊತ್ತಿರಲಾರದ ಥರ ಹೇಗೆ ಹಾಸು ಹೊಕ್ಕಾಗಿಸಿಕೊಂಡಿದೆ ಮತ್ತು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕೆಳಜಾತಿಯ ಒಬ್ಬ ವೈದ್ಯ ಅವನ ಮನಸ್ಸಿನಲ್ಲಿನೂ ಸಹ ಈ ಜಾತಿ ಭೇದ ತಾರತಮ್ಯದಿಂದ ಹೊರಬಂದು ತನ್ನ ಕರ್ತವ್ಯಕ್ಕೆ ನಿಷ್ಠೆಗೆ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಾಗ ಇಲ್ಲಿ ಮುಗ್ಧ ಅಮಾಯಕ ಅನಕ್ಷರಸ್ಥನ ಮನಸ್ಸಿನಲ್ಲಿ ಆ ಹಾಗೆ ಉಳ್ಕೊಂಡಿರ್ತಕ್ಕಂಥ ಈ ಜಾತಿ ಭೇದ ತಾರತಮ್ಯದಿಂದ ಅವನ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆ ಪರಿಣಾಮ ಮತ್ತು ಆ ಡಾಕ್ಟ್ರು ಅನುಭವಿಸ್ತಕ್ಕಂಥ ಆ ನೋವು ಎಂಥದ್ದು ಎನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ಈ ಕಥೆಯ ಮೂಲಕ ಎಣೀಲಿಕ್ಕೆ ಪ್ರಯತ್ನಪೂರ್ವಕವಾಗಿ ಇಲ್ಲಿ ಶ್ರೀ ಲಂಕೇಶ್ ಅವರು ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಬಸಲಿಂಗ ಎನ್ನುವಂಥ ಮುಗ್ಧ ಅಮಾಯಕ ಆ ರೋಗ ರುಜಿನಾದಿಗಳಿಂದ ಬಳುತ್ತಾ ಆ ಒಂದು ಜಾತಿ ಭೇದ ಅಥವಾ ಮೇಲ್ಜಾತಿ ಎನ್ನುವಂಥ ಪ್ರತಿಷ್ಠೆಯನ್ನೇ ಕಂಡುಕೊಂಡು ಕೊನೆಗೆ ಆ ನೋವಿನಿಂದ ಹೊರಬರಕ್ಕಾಗಲಾರದೆ ಅಸಹಾಯಕನಾಗಿ ಕೊನೆಗೆ ಅವನು ಅನುಭವಿಸ್ತಕ್ಕಂಥ ಆ ಭಾವನೆಗಳು ಆ ನೋವುಗಳು ಎಂಥವುಗಳು ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಚಿತ್ರಿಸುತ್ತ ಇಲ್ಲಿ ಪ್ರತಿಯೊಬ್ಬರು ಮಾನವೀಯ
ವ್ಯಕ್ತಿತ್ವ ಉಳ್ಳವನಾಗಿ ಮನುಷ್ಯತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟು ಬಾಳ್ವೆ ಬದುಕು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯ ಅಂತಕ್ಕಂಥದ್ದೇ ಈ ಕಥೆ ಹೇಳ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಈಗ ನೋಡೋಣ ಹುಟ್ಟಿಸಿಕೊಂಡವನು ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಪಿ ಲಂಕೇಶ್ ಅವರ ವಿರಚಿತ ಈ ಒಂದು ಕಥೆಯನ್ನು ನೋಡೋಣ. ಬಸಲಿಂಗನಿಗೆ ಅದು ಪುರುಷತ್ತಿಲ್ಲದ ಕಾಲ. ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ 1 ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಎಷ್ಟು ಒಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಹಾಗೆ ಬಿಡುವ ಸೂಚನೆಗಳಿವೆ. ಮಲಗಿದ್ದು 1 ಏಟು ಕೊಟ್ಟೊಡನೆ ಹೇಳುತ್ತದೆ. ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಕೊಳ್ಳುವಂತೆ ಕಂಡು ಬರುತ್ತದೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ತೊಂದರೆ ತನ್ನನ್ನು ಇಷ್ಟೊಂದು ದಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಿರಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ನೋಡಿ, ಬಸಲಿಂಗನಿಗೆ ಪುರುಸತ್ತಿಲ್ಲದ ಕಾಲ, ಅವನಿಗೆ ವಿಶ್ರಾಂತಿ ಪಡೆಯಲಿಕ್ಕೆ ಸಮಯಾವಕಾಶನೇ ಇದ್ದಿಲ್ಲ ಅಂತ ಒಂದು ಸುಗ್ಗಿಯ ಸಮಯದ ದಿನಮಾನಗಳು. ಹೀಗಾಗಿ ಗೇಯು, ಇಲ್ಲಿ ಗೇಯು ಅಂದ್ರೆ ಈ ದುಡಿಮೆ ಕೆಲಸ, ಒಟ್ಟಾರಿಯಾಗಿ ಅವನು ಈ ಒಂದು ಪುರುಸತ್ತಿಲ್ಲದ ಸಮಯದಲ್ಲಿ 4 ದಿನ ಹೊಲಗದ್ದೆಗಳಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು ಅಥವಾ ದುಡಿಮೆ ಮಾಡ್ತಕ್ಕಂಥದ್ದು ಏನಾದರೂ ತಡ ಮಾಡಿದರೆ, ಇಲ್ಲಿ ಕುಳ ಅಂದ್ರ ನೇಗಿಲಿನ ತುದಿ, ಕುಳ ಅಂದ್ರ ನೇಗಿಲಿನ ತುದಿ. ಹಾಗಾದ್ರೆ ಅವನೇನಾದ್ರೂ 4 ದಿನ ತಡ ಮಾಡಿದರೆ ಸಾಕು, ನೇಗಿಲಿನ ತುದಿ ಆ ಉಳುಮೆ ಮಾಡಲಿಕ್ಕೆ ಹಾಗಲ್ಲ. ಯಾಕಂದ್ರೆ ಭೂಮಿ ಅದವಾಗಿರ್ತಕ್ಕಂಥ ಭೂಮಿ ಅಲ್ಲಿ ಸಹಜವಾಗಿ ಗಟ್ಟಿಯಾಗಿ ಬೀಳುತ್ತೆ. ಹಿಂಗಾಗಿ ಆದ್ರೆ ಇರುವಂತ 2 ಎತ್ತುಗಳಲ್ಲಿ 1 ಎತ್ತು ನೊಗ ಇಟ್ಟೊಡನೆ ಹಾಗೇನೆ ಮಲಗಿ ಬಿಡ್ತಾ ಇದೆ. ಅದು ಎಷ್ಟು ಹೊಡೆದ್ರು ಸಹ ಅದು ಎದ್ದೇಳ್ತಾ ಇಲ್ಲ. ಎದ್ರು ಸಹ ಮತ್ತೊಮ್ಮೆ 1, 2, 3, 10 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ, ಮತ್ತೆ ಮಲಗ್ತಾ ಇದೆ. ಹೀಗೆ 1 ಎತ್ತು ಮಲಗಿದಾಗ ಇನ್ನೊಂದು ಎತ್ತು ಸಹ ಹಾಗೇನೆ ಆ ಎತ್ತು ಮಲಗಿದ ತರ ನಾನು ಸಹ ಮಲಗಿಬಿಡೋಣ ಎನ್ನುವಂತ ಸೂಚನೆ ಅದಕ್ಕೆ ಆಗ್ತಾ ಇದೆ. ಮಲಗಿದಂತ ಎತ್ತಿಗೆ 1 ಏಟು ಕೊಟ್ಟೊಡನೆ ಹೇಳುತ್ತದೆ. ಜೊತೆಗೆ ಅರ ಹೇಳುವುದನ್ನೇ ಕಾದು ನಿಂತಿರ್ತಕ್ಕಂಥ ಇನ್ನೊಂದು ಎತ್ತಿಗೆ ಸ್ವಲ್ಪ ವಿಶ್ರಾಂತಿ ಜೊತೆಗೆ ಖುಷಿ ಗೊಂಡಂತೆ ಅದಕ್ಕೆ ಆಗ್ತಾ ಇದೆ. ಆದ್ದರಿಂದ ಬಸಲಿಂಗ ಬೇಸತ್ತು 2 ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿ ಅಂದ್ರೆ ಹದಲು ಬದಲು, ಸಾಟಿ ಅಂದ್ರೆ ವಿನಿಮಯ ಅಥವಾ ಹದಲು ಬದಲು ಮಾಡಿಬಿಡೋಣ ಎನ್ನುವಂತ ಒಂದು ಯೋಚನೆ ಅವರಿಗೆ ಬರ್ತಾ ಇದೆ. ಬಸಲಿಂಗನಿ ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಲು ಹೊಂದಾಣಿಕೆ, ನನ್ನ ಎತ್ತುಗಳನ್ನು ನಿನಗೆ ಕೊಡ್ತೀನಿ, ನಿನ್ನ ಎತ್ತುಗಳನ್ನು ನನಗೆ ಕೊಟ್ಟು ಬಿಡು, ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನದಲ್ಲಿ ತಾನು ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇದ್ದಾನೆ. ಇಂಥ ಹೊತ್ತಿನಲ್ಲಿ ತನ್ನ ಮಗನಿಗೆ ಮೈಯಲ್ಲಿ ಹುಷಾರಿಲ್ಲ, ಏನೋ ಕಾಯಿಲಿಂದ ನಡ್ತಾ ಇದ್ದಾನೆ. ಅದನ್ನ ಮಡದಿ ಶಿವನೂರು ಸ್ವಾಮಿಗಳ ಹತ್ರ ತೋರಿಸ್ಕೊಂಡು ಬರೋಗು ಅಂತಂದೇಳಿ ಸಿದ್ಲಿಂಗಿ ಆಗಾಗ ಪದೇ ಪದೇ ಹೇಳ್ತಾ ಇದ್ದಾಳೆ. ಆದರೆ ಮಗುವಿನ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಗೋಚರಿಸ್ತಾ ಇದೆ. ಈ ತೊಂದರೆ ತನ್ನನ್ನು ಇಷ್ಟೊಂದು ಗಾಸಿ ಅಂದರೆ ಇಷ್ಟೊಂದು ತೊಂದರೆ ಇಷ್ಟೊಂದು ನೋವು
ಆಗುತ್ತೆ ಅಂತ ಹೇಳಿ ಅವನು ಕನಸು ಮನಸ್ಸಿನಲ್ಲಿನೂ ಸಹ ನಿರೀಕ್ಷಿಸಿರಲಿಲ್ಲ. ತನ್ನ ಎತ್ತುವ ತಾನು ಮಲಗುವಂಥ ಎತ್ತುಗಳನ್ನು ಸಾಕಿ ಮಾಡಲು ಹೇಳಬೇಕಾದಂಥ ಸುಳ್ಳನ್ನು ಸಹ ಅವನ ತಲೆ ತಿನ್ನತೊಡಗಿತ್ತು. ಯಾಕಂದರೆ ಎತ್ತುಗಳಲ್ಲಿ ಒಂದು ಎತ್ತು ಮಲಗುತ್ತೆ ಇನ್ನೊಂದು ಚೆನ್ನಾಗಿ ಉಳುಮೆ ಮಾಡ್ಕತ್ತಂತ ಹೇಳಿದರೆ ಯಾರನ್ನು ಸಹ ಹೊಂದಾಣಿಕೆಗೆ ಅದಲು ಬದಲು ಮಾಡಿಕೊಳ್ಳಲ್ಲ. ಹಾಗೇನಾದ್ರೂ ಸುಳ್ಳು ಹೇಳಿ ಎತ್ತು ಒಂದು ಮಲಗಲ್ಲಪ್ಪ ಚೆನ್ನಾಗಿ ಹೋಗುತ್ತೆ ಮಲಗ್ತಾ ಇದ್ರು ಚೆನ್ನಾಗಿ ಹೋಗುತ್ತೆ ಅಂತ ಹೇಳಕ್ಕೆ ಅವನು ಮನಸ್ಸಾಕ್ಷಿ ಹೋಗ್ತಾ ಇಲ್ಲ. ಮತ್ತು ಹಿಂಗಾಗಿ ಚಾತಿ ಅಂದ್ರೆ ಧೈರ್ಯ ಅವನಿಗೆ ಸುಳ್ಳು ಹೇಳಿ ಅದಲು ಬದಲು ಮಾಡ್ಕೊಳ್ಳೋಣ ಅಂದ್ರೆ ಅವನಿಗೆ ಧೈರ್ಯ ಹೋಗ್ತಾ ಇಲ್ಲ, ಧೈರ್ಯನೂ ಇಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದೆ ಅಂತೆಲ್ಲ ಸ್ವಲ್ಪ ತಲೆ ಬಿಸಿ ಆಗ್ತಾ ಇತ್ತು. ಯಾಕಂದ್ರೆ ಇದ್ದಂತೆ ಹೇಳುವವ ಅಷ್ಟೊಂದು ಅಮಾಯಕ ಮುಗ್ಧ ಅನಕ್ಷರಸ್ಥ ಆ ಬಸಲಿಂಗ ಹಾಗಿದ್ದ. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಅಲ್ಲಿ ನೋವು ಉಲ್ಬಣಗೊಳ್ತಾ ಹೋಗುತ್ತೆ. ಅಷ್ಟೇ ಅದೆಷ್ಟು ಮಟ್ಟಿಗೆ ಉಲ್ಬಣಗೊಳ್ತಾ ಹೋಗುತ್ತೆ ಅಂದರೆ ಆ ನೋವಿನಿಂದ ಹೊರಬರಕ್ಕಾಗಲಾರ್ದ ಅಸಹಾಯಕನಾಗಿ ಅವನು ಹಾಗೆ ನೋವನ್ನು ಹಾಗೆಯೇ ಅನುಭವಿಸ್ತಾ ತನ್ನ ಉಳಿಮೆಯಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾನೆ. ಈಗಿರಬೇಕಾದಾಗ ಏನಾಗುತ್ತೆ ನೋಡಿ, ಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ, ಆದರೆ ಕಣ್ಣು ಕೆಂಪಾಗಲಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ, ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಎದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ಲೇಹ ಅಂದ್ರೆ ನೆಕ್ಕಿ ತಿನ್ನುವಂತ ಒಂದು ಔಷಧಿಗೆ ನಾವು ಲೇಹ ಅಂತ ಕರಿತೀವಿ. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಕಾವು ಉಪ್ಪಿನಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆಯಾಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು. ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಉಳಿದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದ್ದವು. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ವಿದ್ಯಾರ್ಥಿಗಳೇ ನೋಡಿ, ಬಸಲಿಂಗನಿಗೆ ನಿರಂತರವಾಗಿ ಒಂದರ ಮೇಲೆ ಒಂದು ಸಮಸ್ಯೆಗಳು ಕಾಡ್ತಾ ಹೋಗ್ತವೆ. ಇಂಥ ಸಮಸ್ಯೆಗಳ ನಡುಮಧ್ಯೆ ತನ್ನ ದೇಹದಲ್ಲಿರ್ತಕ್ಕಂಥ ಎಡಗಣ್ಣಿನ ನೋವು ಉಲ್ಬಣಗೊಳ್ತಾ ಹೋಗುತ್ತೆ. ಏನೋ ಮೊದಲನೇ ದಿನ ಎರಡನೇ ದಿನ ಇದೇನೋ ಸಣ್ಣ ಪುಟ್ಟ ನೋವು ಬಿಡು, ಏನೋ ಒಂದು ಬಡದಿದೆ ಬಾರ್ಕೋಲನೋ ಅಥವಾ ಇನ್ನಿತರ ಯಾವುದೋ ಒಂದು ಕಟ್ಟಿಗೆನೋ ಏನೋ ಕಣ್ಣಲ್ಲಿ ಏನೋ ಅಳ್ಳು ಬಿದ್ದು ಮಣ್ಣು ಬಿದ್ದು ಧೂಳು ಬಿದ್ದು ಏನೋ ನೋವಾಗಿರ್ಬೋದಂತ ನಿರ್ಲಕ್ಷ್ಯಕ್ಕೆ ಒಳಗಾದ. ಆದರೆ ಕಣ್ಣು ಮಾತ್ರ ಕೆಂಪಾಗಲಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಹೋಗ್ತು. ಆದರೆ ಆ ಕಣ್ಣು ಎಡಗಣ್ಣಿನಲ್ಲಿ ಮಾತ್ರ ನೋವು ಉಲ್ಬಣಗೊಳ್ತಾ ಹೋಗ್ತು ಎಡಗಣ್ಣಿನ ಸುತ್ತಲು. ಆದರೆ ಯಾವುದೇ ಕಾರಣಕ್ಕೆ ತನ್ನ ತದ್ವಿರುದ್ಧವಾದಂಥ ಕಣ್ಣು ಬಲಗಣ್ಣಿನಲ್ಲಿ ನೋವು ಉಲ್ಬಣಗೊಳ್ಳಲಿಲ್ಲ. ಎಡಗಣ್ಣು ನೋವಿನಿಂದ ಸ್ವಲ್ಪ ದಿನದಿಂದ ದಿನಕ್ಕೆ ಕಳೀತಾ ಎಡಗಣ್ಣು ನೋವು ಮುಂದಿರ್ತಕ್ಕಂಥ ಸ್ಪಷ್ಟವಾದಂಥ ಅಕ್ಷರಗಳಿರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು ಸ್ಪಷ್ಟವಾಗಿ ಗೋಚರಿಸದೆ ಇದ್ದಾಗ ಸ್ವಲ್ಪ ಅವನಿಗೆ ಭಯ ಎದರಿಕೆ ಶುರುವಾಗುತ್ತೆ. ನಗರದ ತನ್ನ ಹಿಂದಿನ ವೈದ್ಯರಿಗೆ ಅಂದ್ರೆ ಏನೋ ಆರ್ ಎಂ ಪಿ ಡಾಕ್ಟರ್ಗಳು ಅಂತ ಇರ್ತಾರೆ ಅಥವಾ ಬಿ ಎಮ್ ಎಸ್ ಡಾಕ್ಟರ್ ಇರ್ಬೋದು, ಅಂತ ಸಣ್ಣ ಪುಟ್ಟ ಆರ್ ಎಂ ಪಿ ಡಾಕ್ಟರ್ಗಳು ಅಥವಾ ಬಿ ಎಮ್ ಎಸ್ ಡಾಕ್ಟರ್ಗಳ ಹತ್ರ ತೋರಿಸ್ಕೊಂಡ. ಅದು
ಡಾಕ್ಟರ್ ಹತ್ರ ಹೋಗಿ ತನ್ನ ನೋವಿನ ಎಲ್ಲ ವಿವರಗಳನ್ನು ಅವ್ರ ಹತ್ರ ಹೇಳ್ಕೊಳ್ತಾ ಹೋಗ್ತಾನೆ. ಹೇಳ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಕಣ್ಣಿನ ರಪ್ಪೆಯನ್ನು ಹಗಲಿಸಿ ನೋಡ್ತಾರೆ. ನೋಡಿ ಅವ್ರಿಗೇನು ಆ ಕಣ್ಣಿನ ನೋವಿನ ಗಂಧ ಗಾಯನೇ ಗೊತ್ತಿಲ್ಲ. ಆದ್ರೂ ಸಹ ಕಣ್ಣ ರಪ್ಪೆಯನ್ನು ಅಗಲಿಸಿ ಅರ್ಥವಾಗದಿದ್ರು ಬಸಲಿಂಗನಿಗೆ ಧೈರ್ಯವನ್ನು ತುಂಬುತ್ತಾ ಹೋಗ್ತಾರೆ. ಏನ್ ಹೇಳ್ತಾರ, ಒಳ್ಳೊಳ್ಳೆಯ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಏನೋ ಏ ಇದೆಯಾ ದೊಡ್ಡ ಕಣ್ಣು ನೋವು, ಎಂತೆಂತ ಕಣ್ಣುಗಳ ನೋವು ನಿವಾರಣೆ ಮಾಡಿದ್ದೀನಿ, ಆ ಕಣ್ಣನೇ ಕಾಣ್ತಿದ್ದಿಲ್ಲ, ಅಂತವರುಗಳಿಗೆ ನಾನು ಕಣ್ಣಿನ ಪರೀಕ್ಷೆಗೊಳಪಡಿಸಿ ಅವರುಗಳನ್ನು ಚೆನ್ನಾಗಿ ಕಣ್ಣು ಬರಂಗೆ ಮಾಡಿದ್ದೀನಿ, ಹಾಗೀಗ ಅಂತೇಳಿ ತಮ್ಮ ಸ್ವಾರ್ಥತೆಯ ವೈದ್ಯಕೀಯ ಪವಾಡಗಳ ಬಗ್ಗೆ ವಿವರಿಸಿ ಹೇಳಿ ಕೊನೆಗೆ ಏನ್ ಮಾಡ್ತಾರೆ, ತಮಗೆ ಬರ್ತಕ್ಕಂತ ಹಣವನ್ನು ಕಸಿದುಕೊಳ್ತಾರೆ. ಫೀಸ್ನ ರೂಪದಲ್ಲಿ ಒಂದು ದೇಹ ನಿಕ್ಕಿ ತಿನ್ನುವಂತ ಔಷಧಿಯನ್ನು ಕೊಟ್ಟು ಸ್ವಲ್ಪ ಸಮಾಧಾನ ಪಡಿಸಿ ಅವನೇನ್ ಮಾಡ್ತಾನ, ಮನೆಗೆ ಕಳಿಸ್ಕೊಟ್ಬಿಡ್ತಾನೆ. ಮನೆಗೆ ಬಂದಂತ ಬಸಲಿಂಗ ಹಲವು ದಿನಗಳ ಕಾಲ ನಿಕ್ಕಿ ತಿನ್ನುವಂತ ಔಷಧಿಯನ್ನು ವೈದ್ಯರು ಹೇಳಿದ ತರ ತಪ್ಪದೆ ತೆಗೆದುಕೊಳ್ತಿದ್ದ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ತರ. ಮತ್ತು ಜೊತೆಗೆ ಅಲ್ಲಿ ಬಟ್ಟೆಕಾವು ಉಪ್ಪಿನ ಕಾವನ್ನು ಸಹ ಅಲ್ಲಿ ಕೊಟ್ಕೊಂಡ. ಆದರೆ ಕಣ್ಣಿನ ನೋವು ಮಾತ್ರ ಯಾವುದೇ ಕಾರಣಕ್ಕೆ ಅದು ಕಡಿಮೆ ಆಗಲಿಲ್ಲ. ಮಂದ ಸ್ಥಿತಿ ಎದುರುಗಡೆಯಿರ್ತಕ್ಕಂತ ಯಾವುದೇ ವಸ್ತುಗಳನ್ನು ನೋಡ್ಕೊಳ್ಳಕ್ಕೆ ಅವನು ಅಸಹಾಯಕನಾದ, ಕಣ್ಣೇನು ಸ್ಪಷ್ಟವಾಗಿ ಗೋಚರಿಸದೆ ಹೋಯಿತು. ಹಾಗಂತಂದೇಳಿ ತನ್ನ ಮಡದಿಯಾಗಿರ್ತಕ್ಕಂಥ ಸಿದ್ಧಲಿಂಗಿ ಹತ್ರ ತನ್ನ ನೋವಿನಿಂದ ಅಸಹಾಯಕನಾಗಿ ಹೇಳಿದ. ನೋಡು ಆ ಒಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡೆ, ಆದ್ರೂ ಆ ನೋವು ನಿವಾರಣೆ ಆಗುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗೀಗಂತ ಹೇಳಿ ತನ್ನ ನೋವಿನ ವಿವರಗಳನ್ನು ಹೇಳ್ತಾ ಹೋದಾಗ ಅದಕ್ಕೆ ತನ್ನ ಮಡದಿ ಸಿದ್ಧಲಿಂಗಿ ಅವನ ಮಾತನ್ನು ನಂಬಲೇ ಇಲ್ಲ. ಅದು ನಿನ್ನ ಕಲ್ಪನೆ, ನೀನು ಅದೇ ಗುಂಗಿನಲ್ಲಿದೀಯ, ನೋವು ಕಡಿಮೆ ಆಗಿದ್ರು ಸಹ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಿ ಅಂತಂದೇಳಿ ಅವನನ್ನೇ ಗದರಿಸ್ತಾ ಹೋಗ್ತಾಳೆ. ಆಗ ಬಸಲಿಂಗನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ, ಒಂದು ರೀತಿಯ ಅಸಹಾಯಕತೆ ಅಲ್ಲಿ ಶುರುವಾಗ್ತಾ ಹೋಗುತ್ತೆ. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾನ. ಪಾಪ ತನ್ನ ಮಡದೆ ಅರ್ಧಾಂಗಿನೇ ನಂಬಲಿಲ್ಲ. ಕೊನೆಗೆ ತನ್ನ ನೋವನ್ನು ಕಣ್ಣಿನ ನೋವನ್ನು ಯಾರ ಹತ್ರ ಹೇಳ್ಕೋಬೇಕಂತೇಳಿ ತನ್ನ ಆತ್ಮೀಯ ಒಡನಾಡಿಗಳು ಸ್ನೇಹಿತರ ಹತ್ರ ಹೇಳ್ಕೊಳ್ತಾ ಹೋಗ್ತಾನೆ. ಉಳಿದಿರುವ ಉಳುಮೆ ಮಾಡ್ತಕ್ಕಂಥದ್ದು ಹಾಗೆ ಉಳಿದ್ಬಿಟ್ಟಿದೆ, ಹೊಲ ಗದ್ದೆಗಳಲ್ಲಿ ಹಾಗೆ ಉಳಿದಿದೆ. ಮಗುವಿನ ಕಾಯಿಲೆ ಎಲ್ಲ ಅವನಿಗೆ ಕೇವಲವಾಗಿ ಕಾಣತೊಡಗಿದವು. ಯಾಕಂದ್ರೆ ಯಾರೋ ಒಬ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಹೊಸದಾಗಿ ಒಬ್ಬ ತಿಮ್ಮಪ್ಪ ಡಾಕ್ಟರ್ ಅಂತಂದು ಹೇಳಿ ಹೊಸದಾಗಿ ಬಂದಿದ್ದಾರೆ, ಅವ್ರ ಹತ್ರ ಒಂದ್ಸಲ ಹೋಗಿ ತೋರಿಸ್ಕೊಂಡ್ ಬಾ ಅಂತಂದು ಹೇಳಿ ಒಬ್ಬ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರು ಸಲಹೆ ಕೊಡ್ತಾರೆ. ಅಲ್ಲಿವರೆಗೆ ಬಸಲಿಂಗನಿಗೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂತ ಸ್ಥಳ ಅಂತಂದೇಳಿ ಬಲವಾಗಿ ನಂಬಿಬಿಟ್ಟಿದ್ದ. ಆದ್ರೆ ಕೊನೆಯ ಪ್ರಯತ್ನವಾಗಿ ಪಾಪ ಅವರಿವರುಗಳು ಇಲ್ಲ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ತಿಮ್ಮಪ್ಪ ಡಾಕ್ಟರು ಆಗೀಗ ಅಂತ ಹೇಳಿದಾಗ ಆ ತಿಮ್ಮಪ್ಪನ ಬಗ್ಗೆ ಒಳ್ಳೆಯ ಭಾವನೆಗಳಿಂದ ಹೇಳ್ಕೊಂಡಾಗ ಅಲ್ಲಿ ಬಸಲಿಂಗನಿಗೂ ಸಹ ಒಂದು ಧೈರ್ಯ ತುಂಬುತ್ತಾರೆ. ನೋಡಿ ಅದು ತಪ್ಪು ಕಲ್ಪನೆ, ನೀನು ಮೊದ್ಲಿಗೆ ಹೋಗು ತೋರಿಸ್ಕೋ, ಗುಣಮುಖ ಆಗದಿದ್ದಾಗ ಹಾಗ ಆ ಥರ ಎಲ್ಲ ತಪ್ಪು ತಿಳ್ಕೋಬೇಕು. ಆದ್ರೆ ಈಗ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ, ಹೋಗಂದ ತಕ್ಷಣನೇ ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರಂತಕ್ಕಂಥದ್ದು ನಿನಗೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಚೆನ್ನಾಗಿ ನೋಡಲ್ಲ ಅಂತ ನಾವು ತಿಳ್ಕೊಳ್ಳೋದು ಎಷ್ಟು ತಪ್ಪು. ಪ್ರೈವೇಟ್ ಅಥವಾ ಖಾಸಗಿ ವೈದ್ಯರನ್ನು ಸಹ ನಮ್ಮಿಂದ ಹಣವನ್ನು ಕೇಳ್ತಾರೆ ಹೊರತಾಗಿ ಅದು ಎಷ್ಟೋ ಖಾಸಗಿ ವೈದ್ಯರನ್ನು ಸಹ ಅಲ್ಲಿ ಗುಣಮುಖ ಮಾಡದಿರ್ತಕ್ಕಂಥ ಕಾಯಿಲೆಯ ನಿದರ್ಶನಗಳು ಎಷ್ಟೋ ಜನರು ನಾವು ನೋಡ್ಬೋದು. ಹಾಗೀಗ ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಹೋದಾಗ ಆಗ ಅವ್ರಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಬಸಲಿಂಗನಿ ಪಾಪ ಎಲ್ಲರೂ ಹಿಂಗೆ ಹೇಳ್ತಾರೆ ಅಂದಮೇಲೆ ಒಂದ್ಸರಿ ನೋಡೇ ಬಿಡೋಣ ಅಂತಂದೇಳಿ ಒಂದ್ಸಲ ಒಂದು ದಿನ ನಿರ್ಧಾರಕ್ಕೆ ಬರ್ತಾರೆ. ಸರ್ಕಾರಿ ಆಸ್ಪತ್ರೆಯ ತಿಮ್ಮಪ್ಪ ಡಾಕ್ಟರ್ನು ಕಾಣ್ಬೇಕಂತ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು, ಅವರ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲುಗಟ್ಟಿ ನಿಂತಿದ್ದಾರೆ. ಎಲ್ಲರೂ ಬಡವರು, ಬಸಲಿಂಗ ಕಾಯುತ್ತಾ ಕೂತ
ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ, ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ನೋಡಿ, ಒಂದು ದಿನ ಅವರಿವರ ಮಾತಿಗೆ ಒಳಗಾಗಿ ಕೊನೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತ ನಿರ್ಧಾರಕ್ಕೆ ಬಂದ. ಒಂದು ದಿನ ಏನ್ ಮಾಡ್ತಾನೆ ಡಾಕ್ಟರ್ ಬಸಲಿಂಗ, ಡಾಕ್ಟರ್ ತಿಮ್ಮಪ್ಪನವರ ಹತ್ರ ನೋಡ್ಬೇಕಂತ ಹೋಗ್ತಾನೆ. ಅದರಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಏನಿದಾರಲ್ಲ, ಬಿಡುವಿಲ್ಲದ ವೈದ್ಯರು, ಅವರ ಹತ್ತಾರು ಜನರು ಪೇಷಂಟ್ಗಳು, ರೋಗಿಗಳು, ಹತ್ತಾರು ಜನರು ಸರದಿ ಸಾಲಲ್ಲಿ ನಿಂತ್ಕೊಂಡಿದ್ರು. ಎಲ್ಲರೂ ಪಾಪ ಬಡವರೇ, ಯಾಕಂದ್ರೆ ಸರ್ಕಾರ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರುಗಳು ಆಲ್ಮೋಸ್ಟ್ ಆಲ್ ಬಡ ಜನನೇ. ಇದ್ದಂಥವ್ರುಗಳು ಯಾರನ್ನೂ ಸಹ ಬಹಳ ಕಡಿಮೆ ವಿರಳ ಹೋಗ್ತಕ್ಕಂಥದ್ದು. ಹಿಂಗಾಗಿ ಇಲ್ಲಿ ಸರದಿ ಸಾಲಲ್ಲಿ ಎಲ್ಲರ ಥರ ಬಸಲಿಂಗನು ಕಾಯ್ತಾ ನಿಂತ್ಕೊಂಡ. ಯಾವಾಗ ಎಲ್ಲರ ಮುಂದಿರ್ತಕ್ಕಂಥವ್ರೆಲ್ಲ ತೋರಿಸ್ಕೊಂಡು ಹೋದಾಗ ಬಸಲಿಂಗನು ಸಹ ನೇರವಾಗಿ ಅಲ್ಲಿ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋದ. ಹೋದಾಗ ತಿಮ್ಮಪ್ಪ ಡಾಕ್ಟರ್ ಎದುರು ನಿಂತ್ಕೊಂಡು ತನ್ನ ಕಷ್ಟಗಳನ್ನೆಲ್ಲವುಗಳನ್ನ ಹೇಳ್ಕೊತಾನ. ತನ್ನ ಮಲಗುವ ಎತ್ತುಗಳನ್ನು ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿನೆಲ್ಲ ಕೆಡಿಸಿರ್ತಕ್ಕಂಥದ್ದು ಎಲ್ಲದರ ಮಾಹಿತಿಯನ್ನು ತಿಳಿಸಿ ಹೇಳ್ಬಿಡ್ತಾನೆ. ಆಗ ತಿಮ್ಮಪ್ಪ ಡಾಕ್ಟರ್ ಆ ಕಣ್ಣನ್ನು ಪರೀಕ್ಷೆ ಒಳಪಡಿಸ್ತಾರೆ. ಸೂಟಿಯಾದ ಬೆರಳುಗಳಿಂದ ಅಂದ್ರೇನು, ಬೆರಳುಗಳ ಸೂಟಿಯಲ್ಲಿ ಈ ಥರ ಎಲ್ಲದನ್ನ ಎಲ್ಲ ಎಲ್ಲೆಲ್ಲಿ ನೋವಿದೆ, ಆ ಕಣ್ಣಿನ ನೋವಿನ ಹಾಳ, ಆ ಕಣ್ಣಿನ ನೋವು ಎಲ್ಲೆಲ್ಲಿದೆ ಅಂತಂದ ಹೇಳಿ ಸೂಟಿಯಾದಂಥ ಬೆರಳುಗಳಿಂದಾನೆ ಹುಡುಕಾಡ್ತಾರೆ. ಕೊನೆಗೆ ಹೇಳ್ತಾ ಹೋಗ್ತಾರೆ, ಬಸಲಿಂಗನ ದೃಷ್ಟಿಯ ಅಳತೆ, ಅವನ ನೋವು ಎಷ್ಟು ಆಳಕ್ಕೆ ಹೋಗಿದೆ ಅದನ್ನೆಲ್ಲದನ್ನು ಸಹ ಸ್ಪಷ್ಟತೆಯಿಂದ ನೋಡ್ತಾ ಹೋಗ್ತಾರೆ. ನೋವಿನ ಕಾರಣಕ್ಕಾಗಿ ಹುಡುಕಾಡ್ತಾರೆ. ಕೊನೆಗೆ ಕೇಳ್ತಾ ಇದ್ದಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಒಂದು ಆಪರೇಷನ್ ಆಗಬೇಕಾಗಿದೆ. ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ. ನಿನ್ನ ಕಣ್ಣು ಸರಿ ಹೋಗುತ್ತಪ್ಪ, ಆದರೆ ಸಣ್ಣದಾದಂಥ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ, ಪರವಾಗಿಲ್ವಾ? ಅಂದ್ರೇನು, ನೀನು ಶಸ್ತ್ರಚಿಕಿತ್ಸೆ ಒಳಪಡಿಸ್ಕೊಳ್ಳಕ್ಕೆ ಅಥವಾ ಆಪರೇಷನ್ ಮಾಡಿಸ್ಕೊಳ್ಳಕ್ಕೆ ನೀನು ಸಿದ್ಧನಿದೀಯಾ ಅಂತಂದೇಳಿ ಡಾಕ್ಟರ್ ತಿಮ್ಮಪ್ಪ ಕೇಳಿದಾಗ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ಯಾವಾಗಾದರ ತಿಮ್ಮಪ್ಪ ಡಾಕ್ಟರ್ ಕೇಳಿದ ತಕ್ಷಣನೇ ಬಸಲಿಂಗ ಅವರನ್ನು ದುರುಗುಟ್ಟಿ ನೋಡಿದಂತೆ. ಹಾಗಾದರೆ ಅವರು ಹೇಳಿದ ಪ್ರಕಾರ ನನ್ನ ಕಣ್ಣು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ್ರೆ ನೀವು ನನ್ನ ಕಣ್ಣು ಗುಣಮುಖವಾಗುತ್ತಾ, ಸರಿಯಾಗುತ್ತಾ ಎನ್ನುವಂಥ ರೀತಿಯದಾಗಿ ಡಾಕ್ಟರ್ ತಿಮ್ಮಪ್ಪನವರನ್ನು ಬಸಲಿಂಗ ನೋಡ್ತಾ ಹೋಗ್ತಾನೆ. ಆಗ ಏನಾಗುತ್ತೆ ನೋಡಿ, ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ಬಸಲಿಂಗನಿಗಿದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ. ಸಿದ್ದಲಿಂಗ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಮರುದಿನ ಹಕ್ಕೆ, ಹಕ್ಕೆ ಅಂದ್ರೆ ಆಶ್ರಯ, ಬಂದಿದ್ದು ಇತ್ತಿಲೋ ಹಿಂದಗಡೆ ನೀರು ನಿಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರಿಗಾಗಿ ಕಾಯುತ್ತಿದ್ದಂತಿತ್ತು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅನುಭವ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ನೋಡಿ, ಯಾವಾಗ ಶಸ್ತ್ರಚಿಕಿತ್ಸೆ ಒಳಪಡಿಸಿಬಿಟ್ರೆ ನನ್ನ ಕಣ್ಣು ಖಂಡಿತ ಸರಿ ಹೋಗುತ್ತಾ ಎನ್ನುವಂಥ ರೀತಿಯಾಗಿ
ತಿಮ್ಮಪ್ಪನವರನ್ನು ಬಸಲಿಂಗ ನೋಡಿದ ತಕ್ಷಣನೇ ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟ. ಓ, ಈ ಡಾಕ್ಟ್ರು ಭಾರಿ ಒಳ್ಳೆಯವರಿದ್ದಾರೆ, ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತಾರೆ, ನನ್ನ ಕಣ್ಣಿನ ಬೇನೆ ಗುಣಮುಖ ಮಾಡ್ತಾರೆ ಎನ್ನುವಂಥ ನಂಬಿಕೆಯಿಂದ ನೇರವಾಗಿ ಮನೆಗೆ ಬಂದ. ಮನೆಗೆ ಬಂದು ತನ್ನ ಮಡದಿಯಾಗಿರ್ತಕ್ಕಂಥ ಸಿದ್ಧಲಿಂಗಿಗೆ ಹೇಳ್ತಾ ಇದ್ದಾನೆ. ಆದರೆ ಈ ಥರ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ತಿಮ್ಮಪ್ಪ ಎನ್ನುವಂಥ ಡಾಕ್ಟರ್ ಬಂದಿದ್ದಾರೆ. ಭಾರಿ ಒಳ್ಳೆಯ ಮನುಷ್ಯ, ನನಗೆ ಭಾಳ ಪ್ರೀತಿಯಿಂದ ವಾತ್ಸಲ್ಯತನದಿಂದ ವಿಶ್ವಾಸತನದಿಂದ ಮಾತಾಡಿಸಿದ. ನಿನ್ನ ಕಣ್ಣು ಸರಿ ಹೋಗುತ್ತೆ, ಸಣ್ಣದಾದಂಥ ಶಸ್ತ್ರಚಿಕಿತ್ಸೆ ಒಳಪಡಿಸ್ಬೇಕಾಗಿದೆ ಆಗೀಗ ಅಂತ ಹೇಳಿದಾನೆ ಅಂತ ಎಲ್ಲ ಹೇಳಿದ ಮಡದಿ. ಆದರೆ ಡಾಕ್ಟರ ಹೆಸರನ್ನು ಮಾತ್ರ ಹೇಳಿದ್ನೆ ಹೊರತಾಗಿ ಡಾಕ್ಟರ ಒಂದು ಜಾತಿ ಯಾವುದಂತ ಹೇಳಿಲ್ಲ. ಯಾಕಂದರೆ ಜಾತಿ ಅವನಿಗೆ ಗೊತ್ತಿಲ್ಲ, ಅವನಿಗೇನೆ ಗೊತ್ತಿಲ್ಲ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಮೂರು ದಿನ ಏನು ಮಾಡಿದ, ನಾಳೆನೇ ಬಂದ್ಬಿಡು ನನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀನಿ ಅಂತ ಹೇಳಿದ್ದ. ಮೂರು ದಿನ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಏನು ಕೆಲಸ ಮಾಡಬೇಕಾ, ಬೆಳಿಗ್ಗೆ ಎದ್ದ ಅಷ್ಟೊತ್ತಿಗೆದ್ದು ದನ ಕರಗಳಿಗೆ ನೀರು ಕುಡಿಸುವಂಥದ್ದು, ಹುಲ್ಲಾಗ್ತಕ್ಕಂಥದ್ದು ಅಥವಾ ಸಗಣಿ ಅದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಎಲ್ಲದು ನೀರು ನೀಡಿ ಎಲ್ಲ ಕೆಲಸ ಮುಗಿಸಿದ. ಕೊನೆಗೆ 8:30-9 ಗಂಟೆ ಸುಮಾರಿಗೆ ಆಸ್ಪತ್ರೆ ಕರಡಿಗೆ ಹೊರಟು ನಿಂತ. ನೋಡಿ, ಇವನು ಹೋಗುವುದರೊಳಗಡೆ ಬಸಲಿಂಗ ಆಸ್ಪತ್ರೆಗೆ ಹೋಗುವುದರೊಳಗಡೆ ಈ ಬಸಲಿಂಗ ಬರುವಿಕೆಗೋಸ್ಕರ ತಿಮ್ಮಪ್ಪ ಡಾಕ್ಟರ್ ಏನು ಮಾಡಿದ್ದಾನೆ, ಅವನ ಬರುವಿಕೆಗೋಸ್ಕರ ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್, ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ಒಂದು ಏನು ಆಪರೇಷನ್ಗೆ ಬೇಕಾಗ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದ. ಹೀಗಾಗಿ ಬಂದಂಥ ವ್ಯಕ್ತಿಯನ್ನು ಪ್ರೀತಿಯಿಂದ ಮಾತಾಡಿಸ್ತಾನೆ. ಮಾತಾಡಿಸಿ ಹೇಳ್ತಾ ಇದ್ದಾನೆ, ಅವನ ಹೊಲ ಎತ್ತು ಮಗು ಕೂಡ ಅವನಲ್ಲಿ ನಿಂತಿದ್ದವು. ಅನುಭವ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. ಕೆಲವೇ ನಿಮಿಷಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ತಾರೆ. ಅವನ ಕೈ ಹಿಡ್ಕೊಂಡು ಹೇಳ್ತಾನೆ ಡಾಕ್ಟರ್ ತಿಮ್ಮಪ್ಪ, ಡಾಕ್ಟ್ರು ಏನು ಮಾಡ್ತಾರೆ, ಬಸಲಿಂಗನ ಕೈ ಹಿಡ್ಕೊಂಡು ಹೇಳ್ತಾರೆ, ನೋಡು ಇದು ಸೂಕ್ಷ್ಮವಾದಂಥ ಶಸ್ತ್ರಚಿಕಿತ್ಸೆ, ನಿಮ್ಮ ಕೈ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಇದು ಬಹಳ ದೇಹದಲ್ಲಿ ಅತಿ ಸೂಕ್ಷ್ಮತಿ ಸೂಕ್ಷ್ಮವಾದಂಥ ಅಂಗ ಅಂದರೆ ಕಣ್ಣು ಹೌದಲ್ವಾ, ಕಣ್ಣು. ಹಿಂಗಾಗಿ ನಾನು ಶಸ್ತ್ರಚಿಕಿತ್ಸೆ ಒಳಪಡಿಸಿದ್ದೀನಲ್ಲ, ಇದು ನೀನು ಯಾವುದೇ ಕಾರಣಕ್ಕೆ 2 ವಾರಗಳ ಕಾಲ ನೀರನ್ನು ತಲೆಯ ಮೇಲೆ ಸೋಂಕಿಸಬಾರದು ಅಂದರೆ ಹಾಕಿಕೊಳ್ಳಬಾರದು, ಸ್ಪರ್ಶಿಸಬಾರದು ಅಂತ ಕರೀತಾರೆ. ನೀರು ಬಿದ್ದರೆ ಹಾಗೇನಾದ್ರು ಅಪ್ಪಿದ್ದಕ್ಕೆ ನೀರೇನಾದರೂ ನೀನು ಹಾಕೊಂಡ್ಬಿಟ್ರೆ ಇರುವಂಥ ಕಣ್ಣು ಕೆಟ್ಟು ಹೋಗುತ್ತೆ ಅಂದರೆ ನಾಶವಾಗುತ್ತೆ, ಕಣ್ಣೇ ಕಾಣದಂಗೆ ಆಗಿಬಿಡುತ್ತೆ, ಆಮೇಲೆ ಅಪಾಯ ಇದೆ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತಂದೇಳಿ ಈ ಸಂದರ್ಭದಲ್ಲಿ ಏನು ಮಾಡ್ತಾನೆ ತಿಮ್ಮಪ್ಪ ಡಾಕ್ಟ್ರು ಬಸಲಿಂಗನಿಗೆ ಎಚ್ಚರಿಕೆಯ ಮಾತನ್ನು ಹೇಳಿನೇ ಅವನನ್ನು ಮನೆಗೆ ಅಲ್ಲಿ ಕಳಿಸಿ ಕೊಡ್ತಾ ಇದ್ದಾನೆ.